ಗೃಹ ಸಚಿವರಾದಂತ ಬೊಮ್ಮಾಯಿಯವರಿಗೆ ನಾನು ಇಷ್ಟೇ ಕೇಳ್ಕೊಳ್ಳೋದು, ಈ ವಿಡಿಯೋ ಹೆಂಗ್ ಮಾಡಿದ್ರು, ಏನು ಎತ್ತ ಅಂತ ನನಗೇನು ಗೊತ್ತಿಲ್ಲ. ಆಲ್ರೆಡಿ ನನ್ನ ಮಾನ ಮರ್ಯಾದೆ ಊರ್ ತುಂಬಾ ಹರಾಗಾಗ್ಬಿಟ್ಟಿದೆ. ನನ್ನ ಮನೆ ಹತ್ರ ಬಂದ್ಬಿಟ್ಟು ಜನಗಳೆಲ್ಲ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಅಪ್ಪ ಅಮ್ಮ 2 ಸಲಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ, ನಾನು 3-4 ಸಲಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಹಿಂದೆ ಯಾರು ಇಲ್ಲ, ಪೊಲಿಟಿಕಲ್ ಸಪೋರ್ಟ್ ಅದು ಇದು ಏನೂ ಇಲ್ಲ. ರಮೇಶ್ ಜಾರಕಿಹೊಳಿ ಅವರೇ ನನಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ರು, ಅದೆಲ್ಲ ಮಾಡಿ ಇವಾಗ ವಿಡಿಯೋನು ಈಚೆ ಬಿಡ್ತಾ ಇದ್ದಾರೆ. ಇದೆಲ್ಲ ಹೆಂಗಾಯ್ತು ಏನು ಅಂತಲೂ ನನಗೆ ಗೊತ್ತಿಲ್ಲ. ನನಗೆ ಯಾವುದೇ ತರನಾದಂಥದ್ದು ರಕ್ಷಣೆ ಇಲ್ಲ. ನಿಮ್ಮೆಲ್ಲರಿಗೂ ಇಷ್ಟೇ ಕೇಳ್ಕೊಳ್ಳೋದು, ನಂಗೆ ರಕ್ಷಣೆ ಕೊಡಿ ಅಂತ. ಎಸ್ಐಟಿ ಅವರು ಸೀರಿಯಸ್ ಕೆಲಸ ಪ್ರಾರಂಭ ಮಾಡಿ ನಾನು ಕಂಪ್ಲೇಂಟ್ ಕೊಟ್ಟ ನಂತರ ಅರ್ಧ ಗಂಟೆ ಬರ್ತೈತಂತ ತಿಳ್ಕೊಳ್ಳಿ. ಎಷ್ಟು ಕೈಗೊಂಬಾಗಿ ಕೆಲಸ ಮಾಡ್ತಾರೆ, ನನ್ನ ವಿರುದ್ಧ ಷಡ್ಯಂತ್ರ ಮಾಡೋ ಟೀಮ್ನಲ್ಲಿ ಕೈಗೊಂಬಾಗಿ ಕೆಲಸ ಮಾಡುವಂತ ಪ್ರೂವ್ ಹಾಕಿದ್ದೀನಿ. ಇನ್ನು ಮೊದಲೇ ಏನಪ್ಪ ಅಂದರೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅರ್ಧ ಗಂಟೆಯಲ್ಲಿ ಅಂತ ವಿಡಿಯೋ ಬರ್ತೈತೆ ಅಂತ ತಿಳ್ಕೊಂಬಿಡಿ. ಎಷ್ಟು ಎಷ್ಟು ದೊಡ್ಡ ಷಡ್ಯಂತ್ರ ಇದೆ ಅಂತ ತಿಳ್ಕೊಳ್ಳಿ. ನಾ ಅದನ್ನ ನಿರುಪಾಯಿದ್ದೇನೆ, ಇಂಥ 10 ವಿಡಿಯೋ ಬರಲಿ, ಅದಕ್ಕೆ ಕೇಸ್ ಮಾಡಿ ಕೇಟಿದ್ದೀನಿ. ವಿಡಿಯೋ ಬಗ್ಗೆ ನಂಗೆ ಮಾಹಿತಿ ಇಲ್ಲ, ನಿಮ್ಮ ಮುಖಾಂತರ ಈಗ ನಾನು ಕೇಳಿದೆ ಅಷ್ಟೇ. ಅದು ಪೂರ್ವ ಅದೊಂದು ಪಾರ್ಟ್ ಆಫ್ ಷಡ್ಯಂತ್ರ ಅಂದರೆ ನಾ ಕಂಪ್ಲೇಂಟ್ ಕೊಟ್ಟು ಅರ್ಧ ಗಂಟೆ ಬರ್ತೈತೆ ತಿಳ್ಕೊಳ್ಳಿ. ಎಷ್ಟು ದೊಡ್ಡ ಷಡ್ಯಂತ್ರ ತಿಳ್ಕೊಳ್ಳಿ. 12 ಸಿಂತ ಸೀರಿಯಸ್ ಕೇಸ್ ಆಗೈತೆ, ಒಂದು ಒಂದು ಎಲ್ಲಿ ಪತ್ತೆ ಇಲ್ಲ. ನಾ ಕಂಪ್ಲೇಂಟ್ ಕೊಟ್ಟು ಅರ್ಧ ಗಂಟೆ ಬರ್ತೀನಿ ತಿಳ್ಕೊಳ್ಳಿ. ಎಷ್ಟು ದೊಡ್ಡ ಷಡ್ಯಂತ್ರ ಇದೆ, ಆ ಹುಡುಗಿ ಎಷ್ಟು ಕೈಗೊಂಬೆ ಕೆಲಸ ಮಾಡಿ ತಿಳ್ಕೊಂಬಿಡಿ. ಇರಬೇಕು ಕೈಗೊ ಅಂತ ತಿಳ್ಕೊಳ್ಳಿ. ಎಷ್ಟು ದೊಡ್ಡ ಪ್ರಮಾಣದ ಒಬ್ಬ ಹೆಣ್ಣುಮಗಳಾಗಿ ತನ್ನ ಊರು ಬಿಟ್ಟು ಹೆಂಗೆ ಬೇಕ ಹೇಳಕ್ ರೆಡಿ ಅಂದ್ರೆ ಎಷ್ಟು ದುಡ್ಡು ಆಗಿರ್ಬೇಕು ಎಲ್ಲ ನೀವು ವಿಚಾರ ಮಾಡಿ. ಎಷ್ಟು ದೊಡ್ಡ ಷಡ್ಯಂತ್ರ ತಿಳ್ಕೊಳ್ಳಿ. ನಾನು ನಿರುಪಾದಿ 100% ನಾನು ಜಾಸ್ತಿ ಸಿಗ್ತದೆ. ಇಂಥ ಎಷ್ಟು ಬೇಕಾದ ವಿಡಿಯೋ ಕೊಟ್ಟು ಇನ್ನು ಎಷ್ಟು ಏನೇನು ಏನೇನು ಅವರು ನಮ್ಮ ವಿರೋಧಿಗಳು ಪ್ಲಾನಿಂಗ್ ಮಾಡೋದು ಗೊತ್ತಿಲ್ಲ. ನಾನು ಕಂಪ್ಲೇಂಟ್ ಕೊಟ್ಟ ನಂತರ ಅರ್ಧ ಗಂಟೆ ಬರ್ತೈತಂತ ತಿಳ್ಕೊಳ್ಳಿ. ಎಷ್ಟು ಕೈಗೊಂಬಾಗಿ ಕೆಲಸ ಮಾಡ್ತಾರೆ, ನನ್ನ ವಿರುದ್ಧ ಷಡ್ಯಂತ್ರ ಮಾಡೋ ಟೀಮ್ನಲ್ಲಿ ಕೈಗೊಂಬಾಗಿ ಕೆಲಸ ಮಾಡುವಂತ ಪ್ರೂವ್ ಹಾಕಿದ್ದೀನಿ. ಇನ್ನು ಮೊದಲೇ ಏನಪ್ಪ ಅಂದರೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅರ್ಧ ಗಂಟೆಯಲ್ಲಿ ಅಂತ ವಿಡಿಯೋ ಬರ್ತೈತೆ ಅಂತ ತಿಳ್ಕೊಂಬಿಡಿ. ಎಷ್ಟು ದೊಡ್ಡ ಷಡ್ಯಂತ್ರ ಇದೆ ಅಂತ ತಿಳ್ಕೊಳ್ಳಿ. ನಾ ಅದನ್ನ ನಿರುಪಾಯಿದ್ದೇನೆ, ಇಂಥ 10 ವಿಡಿಯೋ ಬರೋ ಸಮಯ. ನಾವು ಕಾನೂನು ತಜ್ಞರಲ್ಲ, ನಾವು ಕಾನೂನು ತಜ್ಞರ, ನಾವು ರಾಜಕೀಯವಾಗಿ ವಿಚಾರ ಇರ್ಬೋದು. ಕಾನೂನಲ್ಲಿ ಕಾನೂನು ಪ್ರಕಾರ ನಾವು ವಕೀಲಿ ಕೇಳಬೇಕಾಗುತ್ತೆ. ಅವ್ರು ಹೇಳ್ಬೇಕಾದ್ರೆ ನಾವು ಕೇಳಿದ್ದೇವೆ. ಅದು ಯಾಕೆ ಮಾಡಿದ್ರೆ ದಯವಿಟ್ಟು ಅದಕ್ಕೆ ನನಗೆ ಗೊತ್ತಿಲ್ಲ. ಇಲ್ಲಿ ಸಣ್ಣ ಆಗಿಲ್ಲ, ಇದಕ್ಕೆ ಕಾನೂನು ನೋಡಿದ ನೋಡಿ ಕಾನೂನಲ್ಲಿ ಇದೊಂದು ಷಡ್ಯಂತ್ರ. ಎಲ್ಲ ಪಾರ್ಟಿಗೆ ಎಲ್ಲ ಪಾರ್ಟಿಗಿದೆ, ಎಲ್ಲ ಕೂಡಿ ಹೋರಾಟ ಮಾಡಬೇಕಾಯ್ತದ. ಯಾರು ಏನು ಮಾಡಿದ್ರು ಅವರು ನೋಡಿ, ಇದು ಒಬ್ಬಕೊಂಡು ರಮೇಶ್ ಜಾರಕಿಹೊಳಿ ಒಬ್ಬ ವಿಕ್ಟಿಮ್ ಅಲ್ಲ, ಭಾಳಷ್ಟು ಜನ ಏನು ಮುಂದೆ ಆಗ್ಬೋದು. ಈ ಟೈಪ್ ಬೋಗಸ್ ಸಿಡಿ ತಂದು ಹಿಂಗೆ ಬ್ಲ್ಯಾಕ್ಮೇಲ್ ಮಾಡಿದ್ರೆ ಎಲ್ಲರೂ ಮನೆಗೆ ಹತ್ತಬೇಕಾಗುತ್ತೆ. ಸುಲಿಗೆ ಮಣ್ಣಮ್ಮ ನೋಡಿ, ಅದನ್ನೆಲ್ಲ ಹೇಳಂಗಿಲ್ಲ. ನಾವು ಪದೇ ಪದೇ ಕೇಳ್ಬಿಡಿ, ನಾವು ಇವಾಗ ಹೇಳಂಗಿಲ್ಲ. ಇವತ್ತು ಅಥೆಂಟಿಕ್ ಆಗಿ ಪ್ರೊಸೆಸ್ ಆಗಿದೆ. ಇಡೂಸ್ ಮಾಡ ಏನು ಬೇಕಾಗ್ತದೆ. ಇವತ್ತು ನಾನು ಒಂದು FIR ದಾಖಲಾಗಿದೆ. ಇನ್ನು ಪೊಲೀಸ್ ಇರ್ತಾರೆ ನಮ್ಮ ಮುಖಾಂತರ, ನಾವು ಕರೆದ ನಮ್ಮ ಅಡ್ವೊಕೇಟ್ ಇದ್ದಾರೆ. ನಾ ಬೇಕಂದ್ರೆ ನಾ ಹೋಗ್ತೀನಿ, ಪೂರ್ವ ಸಹಕಾರ ಕೊಡ್ತೀವಿ ನಾವು. ಯಾಕಂದ್ರೆ ಬೇರೆ ರೀತಿಯ ವಿಚಾರದ್ದು ಕೆಲವೊಂದು ತಮ್ಮ ಸಲಹೆ ಸೂಚನೆ ಮೇಲೆ ನಾವು ಹಿಂಸಿಸ್ತೀವಿ. ಮುಂದಿನ ಅವ್ರ ಹೆಸರು ಗೊತ್ತಾಗ ಬಹಿರಂಗ ಪಡಿಸ್ತೀವಿ. ನಾವು ನೇರವಾಗಿ ಹೆಸರು ಕೊಟ್ರೆ ನಮ್ಗೆ ವೀಕ್ ಆಗತ್ತೆ ಅಂತ ಹೇಳಿ ಬಿಟ್ಟಿದ್ವಿ. ಬೇಕಾದ ಕೊನೆಯವರೆಗೆ ಬಿಡೋದಲ್ಲ. ನಮ್ಮ ಎಲ್ಲ ಬಿಡುದು, ಎಲ್ಲ ಬಿಡುದಿಲ್ಲ. ನಾವು ಏನೇ ಆಗಲಿ ನೋಡಿ, ಕೆಲವೊಂದು ನಾವು ಸಿಟ್ಟಿನ ಹೇಳಿದ್ರೆ ಅವ್ರಿಗೆ ಬಹುಶಃ ಇರಾಕಿಲ್ಲ, ಅವ್ರ ಮೇಲೆ ತಪ್ಪು ನೇರವಾಗಿ ಹೆಸರು ತಪ್ಪಾಗ್ತದೆ. ನಾವೊಂದು ಏನೇ ವಿಷಯ ಒಂದು ಹೇಳ್ತು ಒಂದು ಬೇರೆ ಇರ್ತಾರೆ. ಅದಕ್ಕೆ ನಾವು ಇದ್ರೊಳಗೆ ಶಾಂತಿ ರೀತಿಯಿಂದ ಹೋಗೋದು ಒಳ್ಳೆಯದು. ಕಾನೂನು ಪ್ರಾರಂಭ ಇದೆ, ಕಾನೂನು ಪ್ರಕಾರ